ನಮಸ್ಕಾರ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ಗೆ ನಾನು ಇಡಲ್ ನಂಬರ್ ಟೆನ್ ತೊಗೊಂಡಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಫ್ರೆಂಡ್ಸ್ ಇವತ್ತೊಂದು ನ್ಯೂ ಡಿಸೈನ್ ಹಾಕ್ತಿದ್ದೀನಿ ತುಂಬಾ ಈಸಿ ಡಿಸೈನ್ಸ್ ತುಂಬನೇ ಸಿಂಪಲ್ ಡಿಸೈನ್ ಅಂತಲೇ ಹೇಳ್ಬೋದು ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜ ಫಾಲೋ ಮಾಡಿ ಇಲ್ಲಿ ನಾನು ಆರು ಎಳಿದಾರನ ತೆಗೆದು ನಾಟ್ ಹೋಗಿದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಲೇಸಿಗೆ ಹಾಕಿ ತೋರಿಸ್ತಾ ಇದೀನಿ ನೀವೇನಾದರೂ ಸಾರಿಗೆ ಹಾಕ್ಕೊಳ್ಬೇಕಿದ್ರೆ ಸ್ಯಾರಿ ಪಲ್ಲನ್ನು ರೈಟ್ ಸೈಡ್ ಇಟ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ ನಾನು ಯಾವಾಗಲೂ ಲಾಕ್ ಮಾಡ್ಕೊಳ್ತೀನಿರುವ ಸೇಮ್ ಅದೇ ರೀತಿಯಲ್ಲೂ ಕೂಡ ಲಾಕ್ ಮಾಡ್ಕೊಳ್ತೀನಿ ಬಟ್ಟೆಗೆ ನಿಡನ್ನು ಚುಚ್ಚಿ ದಾರನ್ನು ತಂದು ಸಲ ಲಾಕ್ ಮಾಡ್ಕೊಳ್ಬೇಕು ಅಥವಾ ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೇಕು ಈ ರೀತಿ ಒಂದು ಸಿಂಗಲ್ ಕ್ರೋಶನ ಮಾಡಿ ನಂತರ ನಾನು ಒಂದು ಫೋರ್ ಚೈನ ಹಾಕ್ಕೊಳ್ತೀನಿ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನನ್ನು ಹಾಕಿ ಅದನ್ನು ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಬಟ್ಟೆಗೆ ಲಾಕ್ ಮಾಡಿಕೊಳ್ಬೇಕು ಈ ರೀತಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಮತ್ತೆ ಒಂದು ಟು ಚೈನ್ನ ಹಾಕ್ಕೊಳ್ತೀನಿ ಒನ್ ಟೂ ಎರಡು ಚೈನನ್ನು ಹಾಕಿ ಅದನ್ನು ಕೂಡ ಇಟ್ಕೊಂಡು ಎಲ್ಲಿಗೆ ಬರುತ್ತಲ್ಲೇ ನೋಡಿಕೊಂಡು ನಾವು ಬಟ್ಟೆಗೆ ಲಾಕ್ ಮಾಡಿಕೊಳ್ಬೇಕು ಈ ರೀತಿ ಲಾಕ್ ಮಾಡಿ ಇವಾಗ ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ ಸ್ವಲ್ಪ ಉದ್ದವಾಗಿರೋ ಬೀಡ್ನ ಈ ಡಿಸೈನ್ಗೆ ಬಳಸಬೇಕು ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಬೇಕು ಬೀಡ್ ಲಾಕ್ ಆದ್ಮೇಲೆ ನಾನು ಇವಾಗ ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಳ್ತೀನಿ ಬೀಡಿಂದ ಟೂ ಚೈನ್ ಇದೆಯಲ್ವಾ ಸೊ ಅಲ್ಲಿ ಹೋಗಿ ದಾರನ ತರಬೇಕು ಈ ರೀತಿ ದಾರನ ತಂದು ಎರಡರಿಂದ ಸಲ ದಾರನ ಮೇಲೆ ತಗೊಳ್ತೀನಿ ಮತ್ತೆ ಎರಡು ಲೂಪಿಂದ ಒಂದು ಸಲ ದಾರನ ಮೇಲೆ ತಗೊಳ್ತೀನಿ ಇಲ್ಲೊಂದು ಡಬಲ್ ಕ್ರಶ ಕಂಬ ಆಯಿತು ಸೊ ಮತ್ತೆ ನೆಡ ಮೇಲೆ ಒಂದು ಸಲ ದಾರನ ಸುತ್ತಕೊಳ್ಬೇಕು ಸೇಮ್ ಪ್ಲೇಸ್ ಅಂದರೆ ಟೂ ಚೈನ್ ಒಳಗಡೆ ಹೋಗಿ ದಾರನ ತಂದು ಎರಡರಿಂದ ಒಂದು ಮತ್ತೆ ಎರಡು ಲೂಪಿಂದ ಒಂದು ಸಲ ಫ್ರೆಂಡ್ಸ್ ಇದು ಸ್ಟಾರ್ಟಿಂಗ್ ಮಾತ್ರ ಈ ರೀತಿ ಇರುತ್ತೆ ನಂತರ ಡಿಸೈನ್ ಚೇಂಜ್ ಆಗಿರುತ್ತೆ ಸೊ ಬೀಡಿ ಇದೇ ರೀತಿ ನಾವು ಇನ್ಸರ್ಟ್ ಮಾಡ್ಕೊಳ್ಬೇಕು ಈ ರೀತಿ ಡಬಲ್ ಕ್ರಶ ಕಂಬಗಳನ್ನ ಮಾಡ್ಕೊಳ್ಬೇಕು ಮೂರು ಕಂಬ ಆಯಿತು ಒಟ್ಟು ನಾನಿಲ್ಲಿ ಐದು ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ ನಿಮಗೆ ಐದು ಕಂಬ ಫಿಲ್ ಆಗಲಿಲ್ಲ ಅಂದ್ರೆ ನಾಲ್ಕು ಕಂಬಗಳನ್ನು ಕೂಡ ಹಾಕೊಳ್ಬಹುದು ಎರಡರಿಂದ ಒಂದು ಮತ್ತೆ ಸಲ ನಾಲ್ಕು ಕಂಬ ಆಯ್ತು ಮತ್ತೆ ಮೇಲೆ ಒಂದು ಸಲ ದಾರನ ಸುತ್ತಕೊಳ್ತೀನಿ ಸೇಮ್ ಪ್ಲೇಸಿಗೆ ಹೋಗಿ ದಾರನ ತಂದು ಮತ್ತೊಂದು ಡಬಲ್ ಕ್ರಶ ಒಟ್ಟು ಐದು ಕಂಬ ಆಯ್ತು ಈ ರೀತಿ ಒಂದು ಸ್ಮಾಲ್ ಪೆಟಲ್ಸ್ ಕ್ರಿಯೇಟ್ ಆಗುತ್ತೆ ತುಂಬಾನೇ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಒಂದು ಸಿಂಪಲ್ ಡಿಸೈನ್ ಅಂತಾನೆ ಹೇಳ್ಬೋದು ಇದನ್ನ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ನಾವು ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು ಸ್ಟ್ರೈಟ್ ಇಟ್ಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಬಟ್ಟೆಗೆ ಲಾಕ್ ಮಾಡಬೇಕು ಲಾಕ್ ಆದ್ಮೇಲೆ ಈ ರೀತಿ ಬರುತ್ತೆ ಡಿಸೈನು ಸೊ ನಾನು ಅಲ್ಲಿಂದನೇ ಮತ್ತೊಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ ಸ್ವಲ್ಪ ದಾರನೆ ಮೇಲೆ ಇನ್ನೊಂದು ಬೀಡ್ನ ಹಾಕ್ಕೊಳ್ತೀನಿ ಮತ್ತೊಂದು ಬೀಡ್ನ ಹಾಕ್ಕೊಳ್ತೀನಿ ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ನ ಲಾಕ್ ಮಾಡ್ಕೊಳ್ಬೇಕು ಲಾಕ್ ಆದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಳ್ತೀನಿ ಬೀಡಿಂದೆ ಥ್ರೆಡ್ ಇರುತ್ತಲ್ವ ಸೊ ಬೀಡ್ ಲಾಕ್ ಮಾಡಿರ್ತೀವಿ ಅಲ್ಲೇ ಸ್ವಲ್ಪ ಸ್ಪೇಸ್ ಇರುತ್ತೆ ಸೊ ಅಲ್ಲಿ ಹೋಗಿ ದಾರನ ತಂದು ಎರಡರಿಂದ ಒಂದು ಮತ್ತೆರಡು ಲೋಪಿಯಿಂದ ಒಂದು ಸಲ ಒಂದು ಕಂಬ ಆಯಿತು ಮತ್ತೆ ಸೇಮ್ ಪ್ಲೇಸಿಗೆ ಹೋಗಿ ದಾರನ ತಂದು ಮತ್ತೊಂದು ಡಬಲ್ ಕ್ರೋಶ ಕಂಬ ಈ ರೀತಿ ಮತ್ತೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತೀನಿ ನಾನು ಇಲ್ಲೂ ಕೂಡ ಒಟ್ಟು ಐದು ಕಂಬಗಳನ್ನ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ನಾನು ಏನು ಟೂ ಚೈನ್ನ ಹಾಕೊಂಡಿಲ್ಲ ಸೊ ನಾವು ಸ್ಟಾರ್ಟಿಂಗ್ ಅನ್ನು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದೇ ಪ್ಲೇಸಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ ನಿಮಗೆ ಇನ್ ಕೇಸ್ ಇಲ್ಲಿ ಆಗಲ್ಲ ಟೈಟ್ ಆಗುತ್ತೆ ಅನ್ನೋದಾದರೆ ಒಂದು ನಾಲ್ಕು ಚೈನು ಕೂಡ ಹಾಕ್ಕೊಡ್ಬೋದು ಆದರೆ ಆರಾಮಾಗಿ ಕೂಡ ಇದನ್ನು ಫೈವ್ ಚೈನ್ ಇಲ್ಲಿ ಹಾಕ್ಕೊಳ್ತೀನಿ ಏನು ಟೈಟ್ ಅನ್ನಿಸ್ತಾ ಇಲ್ಲ ಸೊ ಈ ರೀತಿ ನಾನು ಐದು ಸಲ ಕಂಬಗಳನ್ನ ಮಾಡ್ಕೊಳ್ತೀನಿ ಐದು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ತೀನಿ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ನಾನು ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ ಈ ರೀತಿ ಲಾಕ್ ಮಾಡಿ ಮತ್ತೊಂದು ಬೀಡ್ನ ಇನ್ಸೆಟ್ ಮಾಡ್ಕೊಳ್ತೀನಿ ಈ ರೀತಿ ಬರುತ್ತೆ ಸ್ಟಾರ್ಟಿಂಗ್ ಮಾತ್ರ ನಾನು ಟೂ ಚೈನ್ ಹಾಕೊಂಡು ಡಿಸೈನ್ ಮಾಡ್ಕೊಂಡಿರೋದು ಎರಡನೇ ಸ್ಟೆಪ್ಪಲ್ಲಿ ನಾನೇನು ಟೂ ಚೈನ್ ಹಾಕೊಂಡಿಲ್ಲ ಫ್ರೆಂಡ್ಸ್ ಹಾಗೆಯೇ ಲಾಕ್ ಮಾಡಿ ನಂತರ ಬೀಡ್ನ ಹಾಕೊಳ್ತೀನಿ ಇಲ್ಲೂ ಅಷ್ಟೇ ಒಂದು ಸ್ವಲ್ಪ ದಾರನ ಮೇಲೆ ಇತ್ತಿ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ನ ಲಾಕ್ ಮಾಡಿ ನಂತರ ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ಕೊಳ್ತೀನಿ ಹಿಂದೆ ಸ್ವಲ್ಪ ಸ್ಪೇಸ್ ಇರುತ್ತೆ ಅಲ್ಲಿ ಹೋಗಿ ದಾರನ ತರಬೇಕು ಎರಡರಿಂದ ಒಂದು ಮತ್ತೆರಡು ಲುಪ್ಪಿಂದ ಒಂದು ಸಲ ಮತ್ತೊಂದು ಕಂಬನ ಅದೇ ಪ್ಲೇಸಿಗೆ ಮಾಡ್ಕೊಳ್ಬೇಕು ಎರಡರಿಂದ ಒಂದು ಮತ್ತೆರಡರಿಂದ ಒಂದು ಎರಡು ಕಂಬ ಆಯಿತು ನೀಡದ ಮೇಲೆ ಒಂದು ಸಲ ದಾರನ ಸುತ್ಕೊಳ್ಬೇಕು ಮತ್ತೊಂದು ಕಂಬನ ಮಾಡಿಕೊಳ್ಬೇಕು ಒಟ್ಟು ಐದು ಐದು ಕಂಬಗಳು ಬರೋ ಹಾಗೆ ನಾನು ಇಲ್ಲಿ ಮಾಡ್ಕೊಳ್ತೀನಿ ಒಂದು ಬೀಡಿಂದೆ ಈ ರೀತಿ ಒಟ್ಟು ಐದು ಕಂಬಗಳ ಸೇಮ್ ಪ್ಲೇಸ್ ಅಲ್ಲಿ ನಾವು ಮಾಡ್ಕೊಳ್ಬೇಕು ಅದನ್ನು ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇಲ್ಲಿ ನಾನು ಒಟ್ಟು ನಾಲ್ಕು ಪೆಟಲ್ಸ್ ಆದ್ಮೇಲೆ ಒಂದು ಕುಚ್ ಮಾಡ್ಕೊಳ್ಳೋಣ ಅಂತಿದ್ದೀನಿ ಸೊ ನಿಮಗೆ ಒಂದೊಂದು ಪೆಟಲ್ಸ್ಗೂ ಕೂಡ ಕುಚ್ಚು ಹಾಕ್ಕೊಳ್ಬೋದು ಅಥವಾ ಎರಡು ಪೆಟಲ್ಸ್ಗೂ ಕೂಡ ಕುಚ್ಚು ಹಾಕ್ಕೊಳ್ಬೋದು ನಿಮಗೆ ಹೇಗಿಷ್ಟನೋ ಆಗಿ ಇದನ್ನ ಮಾಡ್ಕೊಡ್ಬೋದು ಬಟ್ ಡಿಸೈನ್ ಅಂತೂ ಇದೇ ರೀತಿ ಕಂಟಿನ್ಯೂ ಆಗುತ್ತೆ ಈ ರೀತಿ ಮೂರು ಒಂದು ಚಿಕ್ಕ ಚಿಕ್ಕದಾಗಿ ಪೆಟಲ್ಸ್ಗಳಾಯಿತು ಅದನ್ನು ಕೂಡ ನಾನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತೀನಿ ಲಾಕ್ ಆದಮೇಲೆ ಮತ್ತೊಂದು ಪೆಟರ್ನ್ಸ್ನ ಮಾಡ್ಕೊಳ್ತೀನಿ ಮೂರು ಪೆಟಲ್ಸ್ ಆಗಿದೆಯಲ್ವಾ ಸೊ ಇನ್ನೊಂದು ಪೆಟರ್ನ್ಸ್ನೂ ಕೂಡ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ನೀವು ನಾನು ನಾಲ್ಕನೇ ಪೆಟಲ್ಸ್ನ ಕೂಡ ಇದೇ ರೀತಿ ಮಾಡಿಕೊಂಡು ಲಾಕ್ ಮಾಡ್ಕೊಳ್ತೀನಿ ಸೊ ಈ ರೀತಿ ನಾಲ್ಕು ಪೆಟಲ್ಸ್ ಆದಮೇಲೆ ಕುಚ್ಚಿಗೋಸ್ಕರ ಫೋರ್ ಚೈನ್ ಹಾಕೊಳ್ಳೋಣ ಅಂತಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಒಂದು ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಪೆಟಲ್ಸ್ಗಳು ಈ ರೀತಿ ಬರುತ್ತೆ ಸೊ ಇವಾಗ ನಾನು ಒಂದು ಫೋರ್ ಚೈನ ಹಾಕ್ಕೊಳ್ತೀನಿ ಇಲ್ಲಿ ನಾವು ಕುಚ್ಚನ್ನು ಕಟ್ಕೊಳ್ಳೋದಕ್ಕೋಸ್ಕರ ನಾಲ್ಕು ಚೈನನ್ನು ಹಾಕ್ಕೊಳ್ತೀನಿ ನಾಲ್ಕು ಚೈನನ್ನು ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಇಟ್ಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಬೇಕು ಲಾಕ್ ಮಾಡಿ ನಂತರ ನಾನು ಅಲ್ಲಿಂದನೇ ಒಂದು ಟೂ ಚೈನ್ನ ಹಾಕ್ಕೊಳ್ತೀನಿ ನಾವು ಸ್ಟಾರ್ಟಿಂಗ್ ಪೆಟಲ್ಸ್ಗೋಸ್ಕರ ಮಾತ್ರ ಟೂ ಚೈನ್ನ ಹಾಕ್ಕೊಳ್ಬೇಕು ನೆಕ್ಸ್ಟು ನಾನು ಇನ್ನೂ ಮೂರು ಪೆಟಲ್ಸ್ಗಳನ್ನ ಮಾಡ್ಕೊಳ್ತೀವಲ್ಲ ಸೊ ಅದಕ್ಕೆ ನಾವು ಹಾಕೋ ಅವಶ್ಯಕತೆ ಇರೋದಿಲ್ಲ ನಾನು ಇಲ್ಲಿ ಟೂ ಚೈನ್ನ ಹಾಕಿ ಸ್ವಲ್ಪ ದಾರಿನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತೀನಿ ಬೀಡ್ನ ಇನ್ಸರ್ಟ್ ಮಾಡಿ ಬೀಡನ್ನ ಲಾಕ್ ಮಾಡ್ಕೊಳ್ಬೇಕು ಬೀಡ್ ಲಾಕ್ ಆದ್ಮೇಲೆ ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಳ್ಬೇಕು ಬೀಡಿಂದ ಟು ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿ ಹೋಗಿ ದಾರನ ತಂದು ಈ ರೀತಿ ಒಟ್ಟು ಐದು ಕಂಬಗಳನ್ನ ಇಲ್ಲೂ ಕೂಡ ಫಿಲ್ ಮಾಡ್ಕೊಳ್ಬೇಕು ಎರಡು ಕಂಬ ಆಯಿತು ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಳ್ಬೇಕು ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಸಲ ಫ್ರೆಂಡ್ಸ್ ಇದೇ ಡಿಸೈನ್ ನಾವು ತ್ರಿಬಲ್ ಕ್ರೋಶದಲ್ಲೂ ಕೂಡ ಟ್ರೈ ಮಾಡ್ಬೋದು ಆದರೆ ಬೀಡ ಇದಕ್ಕಿಂತ ಸ್ವಲ್ಪ ಉದ್ದವಾಗಿದ್ರೆ ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೊಳ್ಬೋದು ಐದು ಕಂಬ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು ಇದೇ ರೀತಿ ನಾನು ಇನ್ನು ಮೂರು ಪೆಟಲ್ಸ್ಗಳನ್ನ ಸ್ಟಾರ್ಟಿಂಗ್ ಯಾವ ರೀತಿ ಮಾಡಿಕೊಂಡು ಅದೇ ರೀತಿ ಇಲ್ಲೂ ಕೂಡ ಮಾಡಿ ತೋರಿಸ್ತೀನಿ ನೋಡ್ತಿರ್ಬೋದು ಫ್ರೆಂಡ್ಸ್ ಇಲ್ಲೂ ಕೂಡ ನಾಲ್ಕು ಪೆಟಲ್ಸ್ ಕುಚ್ಚು ಬಂದಿದೆ ಸೊ ಇಲ್ಲೂ ಕೂಡ ನಾನು ಒಂದು ಕುಚ್ಚಿಗೋಸ್ಕರ ಫೋರ್ ಚೈನ್ ಹಾಕಿ ನಾಲ್ಕು ಪೆಟಲ್ಸ್ನ ಹಾಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಅಂತಾನೆ ಹೇಳ್ಬೋದು ಒಂದು ಸಿಂಪಲ್ ಡಿಸೈನ್ ನಾವು ಒಂದೇ ಸ್ಟೆಪ್ ಅಲ್ಲಿ ಈ ರೀತಿ ಹಾಕೊಳ್ಬಹುದು ಇಲ್ಲೂ ಕೂಡ ಒಂದು ಫೋರ್ ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತಿದೀನಿ ಎಲ್ಲಿಗೆ ಬರ ಅಲ್ಲಿಗೆ ನೋಡ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು ಇದೇ ರೀತಿ ನಾನು ಪೂರ್ತಿ ಫಿಲ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಇದೇ ರೀತಿ ಇನ್ನೊಂದು ಫೋರ್ ಚೈನ್ ಫೋರ್ ಪೆಟರ್ಸ್ ನ ಮಾಡ್ತಿದ್ದೀನಿ ಮನೆಯಲ್ಲೂ ಕೂಡ ಫೋರ್ ಚೈನ್ ಬರೋ ಹಾಗೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಡಿಸೈನ್ ಈ ರೀತಿ ಫಾರ್ಮ್ ಆಗಿದೆ ಇದಕ್ಕೆ ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ಲಾಸ್ಟಲ್ಲೂ ಕೂಡ ಫೋರ್ ಚೈನ್ ಹಾಕಿ ಎಕ್ಸ್ಟ್ರಾ ಒಂದು ಟೂ ಚೈನ್ ಹಾಕಿ ದಾರನ ಕಟ್ ಮಾಡ್ಕೊಳ್ತೀನಿ ನೀಡಲ್ಲ ನಮ್ಮ ಸೈಡ್ ಹೇಳಿದ್ರೆ ಅದು ಟೈಟಾಗಿ ಕೊರುತ್ತೆ ನಾವು ಬೇಕಿದ್ರೆ ಈ ಎಕ್ಸ್ಟ್ರಾ ದಾರನೆಲ್ಲ ಸೇರಿಸಿ ಗಂಟು ಹಾಕೊಳ್ಬೇಕು ಫ್ರೆಂಡ್ಸ್ ಡಿಸೈನ್ ಅಂತೂ ಈ ರೀತಿ ಫಾರ್ಮ್ ಆಗಿದೆ ಇದಕ್ಕೆ ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಬ್ಯಾಕ್ ಸೈಡ್ ಅಂತೂ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ಕುಚ್ಚನ್ನು ಕೂಡ ಹಾಕಿದ್ದೀನಿ ಈ ರೀತಿ ಒಂದು ಸಿಂಪಲ್ ಡಿಸೈನ್ ಕ್ರಿಯೇಟ್ ಆಗುತ್ತೆ ತುಂಬಾ ಚೆನ್ನಾಗಿ ಬಂದಿದೆ ರಿಯಲ್ ಆಗಂತೂ ಇದೊಂಥರ ನ್ಯೂ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಒಮ್ಮೆ ಟ್ರೈ ಮಾಡಿ ಸಿಂಪಲ್ ಕಾಟನ್ ಸ್ಯಾರಿಗಳಿಗಾಗಿರ್ಬೋದು ರೇಷ್ಮೆ ಸ್ಯಾರಿಗಳಿಗಾಗಿರ್ಬೋದು ಒಂದು ಸಿಂಪಲ್ ಡಿಸೈನ್ ಬೇಕು ಅನ್ನೋರಿಗೆ ಈ ಡಿಸೈನ್ನ ಟ್ರೈ ಮಾಡ್ಬೋದು ಇದಕ್ಕೆ ಪ್ರೈಸ್ ಬಂದು ಒಂದು ತ್ರೀ ಹಂಡ್ರೆಡಿಂದ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದು ಫೋರ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೊಳ್ಬೋದು ಕಮ್ಮಿನೂ ಕೂಡ ಮಾಡ್ಕೊಳ್ಬೋದು ಜಾಸ್ತಿನೂ ಕೂಡ ಮಾಡ್ಕೊಳ್ಬೋದು ಬಟ್ ಡಿಸೈನ್ ಫಿನಿಷಿಂಗ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಬಿಗಿನರ್ಸು ಕೂಡ ಈ ಡಿಸೈನ್ನ ಟ್ರೈ ಮಾಡ್ಬೋದು ತುಂಬ ಈಸಿಯಾಗಿ ಏನು ಕಷ್ಟ ಏನಲ್ಲ ಫ್ರೆಂಡ್ಸ್ ನೀವು ಫಸ್ಟ್ ಟೈಮ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತೀರಾ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜ ಫಾಲೋ ಮಾಡಿ ಫ್ರೆಂಡ್ಸ್ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು